ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 842 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿಯಿಂದ. ರಿಯಲ್ಮಿ ಕಂಪ್ನಿಯವರು ಒಫಿಷಿಯಲ್ ಆಗಿ ಒಂದು ಹೊಸ ಸೀರೀಸ್ ಮೊಬೈಲ್ಸ್ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ನಮಗೆ ಡಿಫ್ರೆಂಟ್ ಸೀರೀಸ್ ಇದೆ ಅಂತಲೇ ಹೇಳ್ಬೋದು. ರಿಯಲ್ಮಿ 11 ಸೀರೀಸ್, 12 ಸೀರೀಸ್, ರಿಯಲ್ಮಿಯಲ್ಲಿ ನಾರ್ಜೋ ಸೀರೀಸ್, ರಿಯಲ್ಮಿಯಲ್ಲಿ GT ಸೀರೀಸ್, ಈ ರೀತಿಯಾಗಿ ಡಿಫ್ರೆಂಟ್ ಸೀರೀಸ್ ಅಲ್ಲಿ ನಮಗೆ ಮೊಬೈಲ್ಸ್ನ ಲಾಂಚ್ ಮಾಡ್ತಿದ್ರು. ಇವಾಗ ರಿಯಲ್ಮಿ ಕಂಪ್ನಿಯವರು ಪಿ ಸೀರೀಸ್ ಅಲ್ಲೂ ಕೂಡ ಮೊಬೈಲ್ಸ್ನ ಲಾಂಚ್ ಮಾಡ್ತಿದ್ದಾರೆ. ಏಪ್ರಿಲ್ 15 ತಾರೀಕು ಈ ಒಂದು ಮೊಬೈಲ್ನ ಒಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಪಿ ಅಂದ್ರೆ ಏನು ಇಲ್ಲ, ಪವರ್ ಅಂತ ಹೇಳ್ಬಿಟ್ಟು ಇವರು ಟೀಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಒಂದು ಪೋಸ್ಟರ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಟೀಮ್ ಪಿ ವರ್ಸಸ್ ಟೀಮ್ ಟಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಟೀಮ್ ಟಿ ಅಂದ್ರೆ ನಮಗೆ ವಿವೋದಲ್ಲಿ ಟಿ ಸೀರೀಸ್ ಇರ್ತಲ್ಲ, ಆ ಒಂದು ಮೊಬೈಲ್ಸ್ಗೆ ಕಾಂಪಿಟೇಷನ್ ಕೊಡೋ ರೀತಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಇವ್ರು ತರ್ತಾ ಇರೋ ಮೊಬೈಲ್ ಅಲ್ಲಿ ಕರ್ವ್ ಡಿಸ್ಪ್ಲೇ ಇರುತ್ತೆ, ಸ್ನಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ, IP65 ರೇಟಿಂಗ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ, 4 ವರ್ಷ ಅಪ್ಡೇಟ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಟೀಸ್ ಮಾಡ್ತಿದ್ದಾರೆ. ಪ್ರೈಸ್ ಎಷ್ಟಿರುತ್ತೆ, ಹಾಗೆ ಬಂದ್ಬಿಟ್ಟು ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ನ ಪರ್ಫೆಕ್ಟ್ ಆಗಿ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಈ ಒಂದು ಪೋಸ್ಟರ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣಂತೆ, ಏಪ್ರಿಲ್ 15 ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಇಂದ, ಬೋಟ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಏನೆನ್ಪಾಗುತ್ತೆ, ಆಡಿಯೋ ಪ್ರಾಡಕ್ಟ್ಸ್ ನೆನಪಾಗುತ್ತೆ. ನನಗನ್ನಿಸ್ದಂಗೆ ತುಂಬಾ ಜನ ಈ ಕಂಪ್ನಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀರಾ. ಇವಾಗ ನಾರ್ಮಲ್ ಆಗಿ ಬೋಟಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟ್ ನೀವೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಲಾಗಿನ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಹೆಸರು, ಇಮೇಲ್ ID, ಪಾಸ್ವರ್ಡ್, ಫೋನ್ ನಂಬರ್ ಇದೆಲ್ಲೂ ಕೂಡ ನಾವಾದರೆ ಪ್ರೊವೈಡ್ ಮಾಡ್ತಿರ್ತೀವಿ. ನಿನ್ನೆ ಹತ್ತತ್ರ 7.5 million ಅಂದರೆ ಹತ್ತತ್ರ 75 ಲಕ್ಷ ಜನರದ್ದು ಪರ್ಸನಲ್ ಡಾಟಾ ಲೀಕ್ ಆಗಿದೆ. ಲೀಕ್ ಆಗಿರೋದೇ ಅಲ್ಲ, ಡಾರ್ಕ್ ವೆಬ್ ಅಲ್ಲಿ ಸೆಲ್ಗೂ ಕೂಡ ಇಟ್ಟಿದ್ದಾರೆ. ಬೋಟ್ ಕಂಪ್ನಿಯವರು ಇನ್ನೂ ರಿಯಾಕ್ಟ್ ಆಗಿಲ್ಲ, ಅವ್ರು ಇನ್ನ ಸೈಲೆಂಟ್ ಆಗೇ ಇದ್ದಾರೆ. ಈ ವರ್ಷದಲ್ಲಿ ನನಗನ್ನಿಸ್ದಂಗೆ ಅತಿ ದೊಡ್ಡ ಬ್ರೀಚ್ ಅಂತಲೇ ಹೇಳ್ಬೋದು. ಹತ್ತತ್ರ 75 ಲಕ್ಷ ಜನರದ್ದು ಪರ್ಸನಲ್ ಡಾಟಾ ಅನ್ನೋದು ಲೀಕ್ ಆಗಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡಿಸ್ನಿಯಿಂದ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವರು ಸಡನ್ ಆಗಿ ಒಂದು ಬಾಂಬ್ ಹಾಕಿದ್ದಾರೆ. ರೀಸೆಂಟ್ ಆಗಿ ನಾವೊಂದ್ಸಲ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ನೆಟ್ಫ್ಲಿಕ್ಸ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಪಾಸ್ವರ್ಡ್ ಶೇರಿಂಗ್ ನ ಸ್ಟಾಪ್ ಮಾಡಿದ್ದಾರೆ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾನು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ಅಂದ್ರೆ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಶೇರ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ಇವಾಗ ಒಂದೇ ಮನೇಲಿ ಇದ್ರು ಅಂದ್ರೆ ನಾನು ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನಮ್ಮ ಫ್ರೆಂಡ್ ಇವಾಗ ಮಂಗಳೂರಲ್ಲಿ ಇದ್ದಾನೆ ಅಂದ್ರೆ ಅವ್ನಿಗೆ ನಾನು ಏನಾದರೂ ಪಾಸ್ವರ್ಡ್ ಶೇರ್ ಮಾಡಿದ್ದೀನಿ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ನ ಅಕೌಂಟ್ ಅಲ್ಲಿ ಲಾಗ್ಔಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ಈ ಒಂದು ಮೆಕ್ಯಾನಿಸಂ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ನೆಟ್ಫ್ಲಿಕ್ಸ್ಗೂ ಕೂಡ ಸಬ್ಸ್ಕ್ರಿಪ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ಡಿಸ್ನಿ ಪ್ಲಸ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಜೂನ್ ತಿಂಗಳಿಂದ ನಾವು ಕೂಡ ಈ ಒಂದು ಮೆಕ್ಯಾನಿಸಂನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇನ್ಮೇಲಿಂದ ಯಾರು ಕೂಡ ಪಾಸ್ವರ್ಡ್ ಶೇರ್ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ರೆ, ಅಂದ್ರೆ ಒಂದೇ IP ಅಡ್ರೆಸ್ ಅಲ್ಲಿ ಇತ್ತು ಅಂದ್ರೆ ಓಕೆ, ಏನಾದ್ರೂ IP ಅಡ್ರೆಸ್ ಚೇಂಜ್ ಆಯ್ತು, ಒಂದ್ ಸ್ವಲ್ಪ ಲೊಕೇಶನ್ ಅಲ್ಲಿ ಬೇರೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅಕೌಂಟ್ ಲಾಗ್ ಔಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಏನಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಿನ್ನೆ ಸೂರ್ಯಗ್ರಹಣ ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ ಆದ್ರೆ ಇತ್ತು. ಸೂರ್ಯಗೆ ಕರೆಕ್ಟ್ ಆಗಿ ಚಂದ್ರ ಅಡ್ಡ ಬರ್ತಾನೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಮುಂದಕ್ಕೆ ಹೋಗ್ತಾನೆ. ಈ ಒಂದು ಇನ್ಸಿಡೆಂಟ್ಗೋಸ್ಕರ ತುಂಬಾ ಜನ ವೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಒಫಿಷಿಯಲ್ ಆಗಿ ನಾಸಾ ಅವರು ಕೂಡ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ನಾಸಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಸೂರ್ಯಗ್ರಹಣ ಟೈಮಲ್ಲಿ, ಈ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಯಾರು ಕೂಡ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ತೆಗಿಬೇಡಿ. ಅಕಸ್ಮಾತ್ ಆಗಿ ನೀವೇನಾದ್ರೂ ಫೋಟೋಸ್ ತೆಗ್ದಿದ್ದೀರಾ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಸೆನ್ಸರ್ ಏನಿರುತ್ತಲ್ಲ, ಆ ಒಂದು ಕ್ಯಾಮ್ರಾ ಸೆನ್ಸರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ, ಒಂದ್ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೀವು ಕೂಡ ಅಷ್ಟೇ, ಇವಾಗ ನಮ್ಮ ಇಂಡಿಯಾದಲ್ಲಿ ಏನಾದರೂ ಸೂರ್ಯಗ್ರಹಣ ಇತ್ತು ಅಂದ್ರೆ ತುಂಬಾ ಜನ ಸ್ನ್ಯಾಪ್ ಬಿಡೋದಕ್ಕೋಸ್ಕರ, ಇಲ್ಲಾಂದ್ರೆ ಒಂದು ಫೋಟೋ ತೆಗಿಯೋದಕ್ಕೋಸ್ಕರ ಫೋಟೋಸ್ ತೆಗಿತಾ ಇರ್ತಾರೆ. ಆ ರೀತಿಯಾಗಿ ತೆಗಿಯೋದಿಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ, ಕ್ಯಾಮ್ರಾ ಸೆನ್ಸರ್ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಆದ್ರೆ ಇರತ್ತೆ, ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಒಂದು ಸೂರ್ಯಗ್ರಹಣ ಇದೆ, ಅದು ಯಾವಾಗಿದೆ ಗೊತ್ತಾ, 2031 ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ. ನಿನ್ನೆ ಸೂರ್ಯಗ್ರಹಣ ಇತ್ತು, ನಮ್ಮ ಇಂಡಿಯಾಗಿರ್ಲಿಲ್ಲ, ಬೇರೆ ಕಂಟ್ರೀಸ್ಗಾದ್ರೆ ಇತ್ತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಉತ್ತರ ಪ್ರದೇಶದಿಂದ. ಉತ್ತರ ಪ್ರದೇಶದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ವರ್ಲ್ಡ್ ವೈಡ್ ಆಗಿ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಇನ್ಸಿಡೆಂಟ್ ಯಾವ್ದಪ್ಪ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅಕ್ಕ ಹಾಗೆ ಬಂದ್ಬಿಟ್ಟು ತಂಗಿ, ತಂಗಿ ಬಂದ್ಬಿಟ್ಟು ಪಾಪ ಸಣ್ಣ ಹುಡುಗಿ ಅಂತಾನೆ ಹೇಳ್ಬೋದು. ಇವರಿಬ್ರು ಮನೆಯಲ್ಲಿದ್ದಾರೆ, ಅವಾಗ ಸಡನ್ ಆಗಿ ತುಂಬಾ ಮಂಗಗಳು ಮನೆ ಒಳಗೆ ಬಂದಿದೆ ಅಂತಾನೆ ಹೇಳ್ಬೋದು. ಮನೆ ಒಳಗೆ ಬಂದಿದ್ದಲ್ದೆ ಅಟ್ಯಾಕ್ ಮಾಡೋದಿಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ಆ ಸಣ್ಣ ಪಾಪು ಮೇಲೆ ಅಟ್ಯಾಕ್ ಮಾಡೋದಿಕ್ಕಾದ್ರೆ ಹೋಗಿದೆ. ಅವಾಗ ಅಕ್ಕ ಏನ್ ಮಾಡಿದ್ದಾಳೆ ಅಂದ್ರೆ, ಮನೆಯಲ್ಲಿ ಒಂದು ಅಲೆಕ್ಸಾ ಆದ್ರೆ ಇದೆ, ಅಮೆಝಾನ್ ಅಲೆಕ್ಸಾ ಆದ್ರೆ ಇದೆ, ಅದಕ್ಕೊಂದು ಕಮ್ಯಾಂಡ್ ಕೊಟ್ಟಿದ್ದಾಳೆ, ಅಲೆಕ್ಸಾ ಬಾರ್ಕ್ ಅಂತೇಳಿ. ಇದ್ರ ಅರ್ಥ ಏನು ಅಂದ್ರೆ, ಅಲೆಕ್ಸಾ ನಾಯಿ ತರ ಬೊಗಳು ಅಂತ ಹೇಳ್ಬಿಟ್ಟು ಅರ್ಥ. ಆವಾಗ ಅಲೆಕ್ಸಾ ಏನ್ ಮಾಡಿದೆ ಅಂದ್ರೆ, ನಾಯಿ ತರ ಬೊಗಳೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದೆ.
ಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಆ ಹುಡುಗಿಗೂ ಕೂಡ ಪಾಪ ತುಂಬಾನೇ ಭಯ ಆಗಿರುತ್ತೆ. ರೀಸನ್ ಏನು ಅಂದ್ರೆ, ತುಂಬಾ ಮಂಗಗಳು ಮನೆ ಒಳಗ್ ಬಂದ ತಕ್ಷಣ ನಮ್ಗೆ ಒಂದೊಂದ್ಸಲ ಫ್ಯೂಸ್ ಔಟ್ ಆಗ್ಬಿಡುತ್ತೆ. ಅಂತ ಟೈಮಲ್ಲೂ ಕೂಡ ಆ ಹುಡುಗಿ ತುಂಬಾ ಪೇಷನ್ಸ್ ಆಗಿದ್ದು ಈ ಒಂದು ಐಡಿಯಾ ಹುಡುಕಿದಾಳಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಸಾ ಇಂದ, ನಾಸಾ ಅವರು ಒಫಿಷಿಯಲ್ ಆಗಿ ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಮ್ಮ ಭೂಮಿಯಿಂದ ಅಂತರಿಕ್ಷಕ್ಕೆ ಆಸ್ಟ್ರೋನಾಟ್ಸ್ ಹೋಗ್ತಾರಲ್ಲ, ಅವರಿಗೆ ಮೇನ್ ಆಗಿ ಬೇಕಾಗಿರೋದು ಫುಡ್ ಆಗಿ ಬಂದ್ಬಿಟ್ಟು ವಾಟರ್. ಫುಡ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಅದನ್ನ ಎವಾಪರೇಟ್ ಮಾಡ್ಬಿಟ್ಟು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪ್ಯಾಕೆಟ್ಸ್ ಮಾಡ್ಬಿಟ್ಟು ಅಂತರಿಕ್ಷಕ್ಕಾದ್ರೆ ಕಳಿಸ್ತಾರೆ. ಅವ್ರೊಂದು ಸ್ವಲ್ಪ ಅಲ್ಲಿ ಬಿಸಿ ನೀರು ಹಾಕೊಂಡು ಈ ಒಂದು ಫುಡ್ ಆದ್ರೆ ಕನ್ಸ್ಯೂಮ್ ಮಾಡ್ತಾರೆ. ಮೇನ್ ಆಗಿ ಪ್ರಾಬ್ಲಮ್ ಬರೋದು ಅಂದ್ರೆ ವಾಟರ್ ಅಂತಾನೆ ಹೇಳ್ಬೋದು. ನೀರು ತಗೊಂಡೋಗೋದು ತುಂಬಾನೇ ಕಷ್ಟ, ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಮಿಷಿನ್ ನ ಇವರು ತಯಾರು ಮಾಡಿರ್ತಾರೆ. ಇವಾಗ ಆಸ್ಟ್ರೋನಾಟ್ಸ್ಗೆ ಏನ್ ಬೆವರಾಗುತ್ತಲ್ಲ, ಒಂದು ಸ್ವಲ್ಪ ಸ್ವೆಟ್ ಬರುತ್ತಲ್ಲ, ನಾ ಒಂದು ಸ್ವೆಟ್, ಹಾಗೆ ಬಂದ್ಬಿಟ್ಟು ಯೂರಿನಿಗೆ ಏನ್ ಹೋಗ್ತಾರಲ್ಲ, ಪಾಸ್ಗೆ ಹೋಗ್ತಾರಲ್ಲ, ಅದಾಗಿರ್ಬೋದು, ಹಾಗೆ ಬಂದ್ಬಿಟ್ಟು ಅವರೇ ಸ್ನಾನ ಮಾಡ್ತಾರಲ್ಲ ಆ ನೀರು, ಈ ಎಲ್ಲಾ ನೀರನ್ನು ಕೂಡ ಕಂಪ್ಲೀಟ್ ಆಗಿ ರೀಸೈಕಲ್ ಮಾಡ್ತಾರೆ. ರೀಸೈಕಲ್ ಮಾಡಿದ್ದಾದ್ಮೇಲೆ ಆ ಒಂದು ಆಸ್ಟ್ರೋನಾಟ್ಸ್ ಈ ಒಂದು ನೀರು ಕುಡಿತಾರೆ ಅಂತಾನೆ ಹೇಳ್ಬೋದು. 99.99% ತುಂಬಾ ಪ್ಯೂರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ರೆ, ನಿಮಗೆ ಕೇಳೋದಕ್ಕೆ ಒಂದ್ ರೀತಿ ಇರ್ಬೋದು, ಆದ್ರೆ ರಿಯಲ್ ಫ್ಯಾಕ್ಟ್ ಬಂದ್ಬಿಟ್ಟು ಇದೆ. ಇವಾಗಲೂ ಕೂಡ ಪ್ರೆಸೆಂಟ್ ಇವಾಗ ಅಂತರಿಕ್ಷಕ್ಕೆ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ತಾರಲ್ಲ, ಅವರು ಕೂಡ ಸೇಮ್ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಫುಡ್ಗೆ ಅವರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ನೀರಿಗೆ ಪಾಪ ತುಂಬಾ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಅವ್ರ ಮೈಯಲ್ಲಿರೋ ಒಂದೇ ಒಂದು ಅನಿ ಏನ್ ಬೆವರು ಬರುತ್ತಲ್ಲ, ಅದನ್ನು ಕೂಡ ಅವರು ರೀಸೈಕಲ್ ಮಾಡ್ಬಿಟ್ಟು ಆ ಒಂದು ನೀರಾದ್ರೆ ಕುಡಿತಾರೆ. ಇವಾಗ ಇದೇ ಸಿಸ್ಟಮ್ ನ ಇನ್ನ ಒಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಾಸಾ ಅವರು ಹೇಳ್ತಾ ಇದಾರೆ. ನಿಜವಾಗ್ಲೂ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಪೋಲೋ ಇಂದ, ಅಪೋಲೋ ಹಾಸ್ಪಿಟಲ್ಸ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಅಪೋಲೋ ಟೀಮ್ ಒಂದು ರಿಸರ್ಚ್ ಆಗಿ ಬಂದ್ಬಿಟ್ಟು ಒಂದು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಸರ್ವೆಯಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ನಮ್ಮ ಇಂಡಿಯಾಗೆ ಇವರೊಂದು ಹೊಸ ಹೆಸರು ಕೂಡ ಕೊಟ್ಟಿದ್ದಾರೆ, ಕ್ಯಾನ್ಸರ್ ಕ್ಯಾಪಿಟಲ್ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲೇ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದಾರೆ. ಅದರಲ್ಲೂ ಕೂಡ ನಮಗೆ ಟೀನೇಜರ್ಸ್ ಏನಿರ್ತಾರಲ್ಲ, ಯಂಗ್ಸ್ಟರ್ಸ್ ಏನಿರ್ತಾರಲ್ಲ, ಒಂದು 25 ವರ್ಷದ ಒಳಗಡೆ ಇವರಲ್ಲೇ ತುಂಬಾ ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದಾರೆ. ರೀಸನ್ ಏನು ಅಂದ್ರೆ, ಒಂದೇ ಕಡೆ ತುಂಬಾ ಹೊತ್ತು ಕೂತು ವರ್ಕ್ ಮಾಡೋದು, ಒಂದ್ ಸ್ವಲ್ಪ ಕೂಡ ಅಡ್ಡಾಡದೆ ಇರೋದು, ಎಕ್ಸಸೈಸ್ ಮಾಡದೆ ಇರೋದು, ಮೇನ್ ಆಗಿ ಹೆಲ್ತಿ ಫುಡ್. ಇವಾಗೆಲ್ಲಾನು ಕೂಡ ಜಂಕ್ ಫುಡ್ ತಿನ್ನೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಜಂಕ್ ಫುಡ್ ಒಂದ್ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆದಷ್ಟು ಹೆಲ್ತಿ ಫುಡ್ ತಿನ್ನಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ, ನಿಮಗೇನಾದ್ರೂ ಆ ರೀತಿಯಾಗಿ ಒಂದ್ ಸ್ವಲ್ಪ ಏನಾದ್ರೂ ಸಿಂಪ್ಟಮ್ಸ್ ಇತ್ತು, ಹಾಗೆ ಬಂದ್ಬಿಟ್ಟು ನಿಮಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಅಂದ್ರೆ, ಆದಷ್ಟು ಒಂದ್ಸಲ ಬಾಡಿ ಚೆಕಪ್ ಮಾಡಿಸಿ. ಅವಾಗ ನಿಮಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ, ರೆಡ್ಮಿ ಕಂಪ್ನಿಯವರು ಚೈನಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ, ರೆಡ್ಮಿ ಟರ್ಬೋ 3 ಅಂತೇಳಿ. ಸ್ಪೆಸಿಫಿಕೇಶನ್ಸ್ ಮಾತ್ರ ಅಲ್ಟಿಮೇಟ್ ಇದೆ ಅಂತಾನೆ ಹೇಳ್ಬೋದು. Snapdragon 8S Gen 3 ಈ ಒಂದು ಪ್ರೊಸೆಸರ್ ಇಂದ ಬರ್ತಾ ಇದೆ. ಈ ಪ್ರೊಸೆಸರ್ ಇಂದ ಬರ್ತಾ ಇರೋ ಫಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಈ ಪ್ರೊಸೆಸರ್ ನ ಲಾಂಚ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ರೆಡ್ಮಿ ಹೆಸರಲ್ಲಿ ಲಾಂಚ್ ಮಾಡೋದಿಲ್ಲ, ಪೋಕೋ ಹೆಸರಲ್ಲಿ ಲಾಂಚ್ ಮಾಡ್ತಾರೆ. ಪೋಕೋ F6 ಈ ಒಂದು ಮೊಬೈಲ್ ಹೆಸರಲ್ಲಿ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ, ಪ್ರೈಸು ಕೂಡ ತುಂಬಾ ರೀಸನಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ರೆಡ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.